ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅದು ನಿಸರ್ಗದ ಮಡಿಲಲ್ಲಿರೋ ಅತ್ಯದ್ಭುತವಾದ ತಾಣ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸೇರುವ ದಟ್ಟ ಕಾನನದ ಮಡಿಲಲ್ಲಿರೋ ಪ್ರದೇಶ ಅದು. ಅಲ್ಲಿಗೆ ಹೋದರೆ ನೀವು ಹೊಸ ಜಗತ್ತಿಗೆ ತೆರೆಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸಾಮಾನ್ಯವಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ಬಿಳಿಗಿರಿ ರಂಗನ ಬೆಟ್ಟವನ್ನು ನೋಡಿರ್ತೀರ. ಆದರೆ ಅಲ್ಲಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶ ಸಾಕಷ್ಟು ಜನರ ಕಣ್ಣಿಂದ ದೂರನೇ ಉಳ್ಕೊಂಡಿದೆ. ಅಂಥ ಅದ್ಭುತ ಪ್ರದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಆ ಅದ್ಭುತ ಪ್ರದೇಶದಲ್ಲೊಂದು ಸುತ್ತ ಹಾಕ್ಕೊಂಡು ಬಂದುಬಿಡೋಣ, ಬನ್ನಿ. ಚಾಮರಾಜನಗರ, ಸಾಮಾನ್ಯವಾಗಿ ಇದನ್ನು ಶಾಪಗ್ರಸ್ತ ಜಿಲ್ಲೆ ಅಂತ ಕರೀತಾರೆ. ಇಲ್ಲಿನ ಕೊಳ್ಳೆಗಾಲ, ಮಾಟಾಮಂತ್ರ ಅನ್ನೋ ಹೆಸರಲ್ಲಿ ಕುಖ್ಯಾತಿಯನ್ನು ಪಡ್ಕೊಂಡಿದ್ರೆ, ಜಿಲ್ಲಾ ಕೇಂದ್ರ ರಾಜಕಾರಣಿಗಳ ದಿಸೆಯಿಂದ ಅಪಖ್ಯಾತಿಗೆ ಒಳಗಾಗಿದೆ. ಇಂಥ ಜಿಲ್ಲೆ ಅತ್ಯದ್ಭುತವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ಅದರಲ್ಲೂ ಇಲ್ಲಿ ಎರಡೆರಡು ಹುಲಿ ಸಂರಕ್ಷಿತ ಅರಣ್ಯಗಳಿರೋದು ಈ ಜಿಲ್ಲೆಯ ಹೆಮ್ಮೆನೇ ಸರಿ. ಈ ಹಿಂದೆ ಇಲ್ಲಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಿಆರ್ ಹಿಲ್ಸ್, ಮಲೆ ಮಹದೇಶ್ವರ ಬೆಟ್ಟಗಳ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಅದೇ ಜಿಲ್ಲೆಯ ಮತ್ತೊಂದು ಅತ್ಯದ್ಭುತವಾದ ಪ್ರದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಗೆಳೆಯರೇ, ನಿಮ್ಮಲ್ಲಿ ಎಷ್ಟು ಜನ ಖ್ಯಾತದೇವರಾಯನ ಗುಡಿಗೆ ಹೋಗಿ ಬಂದಿದ್ದೀರಾ? ಹಾಂ, ಇಲ್ಲಿ ಖ್ಯಾತದೇವರಾಯ ಗುಡಿ ಅಂದರೆ ಎಲ್ಲರಿಗೂ ಥಟ್ ಅಂತ ಅರ್ಥ ಆಗೋದಿಲ್ಲ, ಅದನ್ನು ಕೆ ಗುಡಿ ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ಈ ಪ್ರದೇಶ ನಿಸರ್ಗ ಪ್ರಿಯರ ಪಾಲಿನ ಸ್ವರ್ಗ ಅಂತಲೇ ಕರೆಸ್ಕೊಳ್ಳುತ್ತೆ. ನೀವು ಬಿಳಿಗಿರಿ ರಂಗನ ಬೆಟ್ಟವನ್ನು ನೋಡಿಕೊಂಡು ಚಾಮರಾಜನಗರಕ್ಕೆ ನೇರವಾಗಿ ಹೋಗೋ ಹಾದಿಯಲ್ಲಿ ಈ ಕೆ ಗುಡಿ ಅನ್ನೋ ಪ್ರದೇಶ ನಿಮಗೆ ಸಿಗುತ್ತೆ. ಈ ಕೆ ಗುಡಿಗೆ ಹೋಗೋದಕ್ಕೆ ಎರಡು ದಾರಿಗಳಿವೆ. ಬೆಂಗಳೂರು ಮೂಲಕ ಹೋಗೋರು ಯಳಂದೂರು ಮಾರ್ಗವಾಗಿ ಬಿಳಿಗಿರಿ ರಂಗನ ಬೆಟ್ಟವನ್ನು ಹಾದು ಕೆ ಗುಡಿಯನ್ನು ತಲುಪಬಹುದು. ಇನ್ನು ಮೈಸೂರು ಕಡೆಯಿಂದ ಹೋಗೋರು ಚಾಮರಾಜನಗರಕ್ಕೆ ಬಂದು ಅಲ್ಲಿಂದ ನೇರವಾಗಿ ಕೆ ಗುಡಿಗೆ ಹೋಗಬಹುದು. ಯಳಂದೂರು ಕಡೆಯಿಂದ ಬರುವಾಗ ಹೆಚ್ಚು ಅರಣ್ಯ ಪ್ರದೇಶ ನಿಮಗೆ ಹಾದಿಯಲ್ಲಿ ಸಿಗೋದ್ರಿಂದ ಕೆಲವೊಮ್ಮೆ ನಿಮ್ಮ ಕಣ್ಣಿಗೆ ವನ್ಯಜೀವಿಗಳು ಕೂಡ ಕಾಣಿಸ್ಕೊಳ್ಳೋದ್ರಿಂದ ಆ ಹಾದಿ ಸ್ವಲ್ಪ ರೋಚಕ ಅಂತ ಕೂಡ ಅನಿಸುತ್ತೆ. ಹಾಗೆ ಬಿಳಿಗಿರಿ ರಂಗನನ್ನು ನೋಡಿಕೊಂಡು ಆ ನಂತರ ಕೆಗುಡಿಯನ್ನು ನೀವು ತಲುಪಬಹುದು. ಹೀಗೆ ಕೆಗುಡಿಯನ್ನು ತಲುಪಿದರೆ ಅಲ್ಲಿನ ಸುಂದರ ಪರಿಸರ ನಮಗೆ ಸ್ವಾಗತವನ್ನು ಕೋರುತ್ತೆ. ನೀವು ಕೆಗುಡಿಯನ್ನು ತಲುಪುತ್ತಾ ಇದ್ದೀರಿ ಅನ್ನೋ ಹೊತ್ತಿಗೆ ಒಮ್ಮೊಮ್ಮೆ ರಸ್ತೆ ಬದಲಿ ನಿಮಗೆ ಈ ಕೆಗುಡಿಯ ಮುಕುಟವಿಲ್ಲದ ಮಹಾರಾಜನಂತಿರುವ ಗಜೇಂದ್ರನ ದರ್ಶನ ಕೂಡ ಆಗುತ್ತೆ. ಅಲ್ಲಿನ ವಿಶಾಲವಾದ ಕೆರೆ, ಅದರ ತಟದಲ್ಲಿನ ಹುಲ್ಲುಗಾವಲು, ಆ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುವ ಜಿಂಕೆಗಳು, ಕಾಲಬುಡದಲ್ಲೇ ಓಡಾಡುವ ಕಾಡು ಹಂದಿಗಳ ದಂಡು, ಇವೆಲ್ಲ ಕೂಡ ನೋಡುಗರ ಗಮನವನ್ನು ಸೆಳೆಯದೇ ಇರುವುದಿಲ್ಲ. ಹಾಗೆಯೇ ಇಲ್ಲಿಗೆ ಚಾಮರಾಜನಗರ ಮಾರ್ಗವಾಗಿ ಬರೋರಿಗೆ ಕೂಡ ಸುಮಾರು 10 ಕಿಲೋಮೀಟರ್ಗಳಷ್ಟು ಕಾಡಿನ ಹಾದಿ ಸಿಗುತ್ತೆ. ಆ ದಾರಿಯಲ್ಲಿ ಕೂಡ ಕಾಡು ಪ್ರಾಣಿಗಳನ್ನು ನೋಡ್ತಾ ಬರಬಹುದು. ಅಲ್ಲದೆ ಆ ಹಾದಿಲಿ ರಸ್ತೆ ಬದಿಯಲ್ಲೇ ಸಿಗುವ ಜಲಪಾತಗಳು, ನೋಡಿದಷ್ಟು ದೂರ ಕಾಣುವ ಹಸಿರ ರಾಶಿ, ಮುಂಜಾನೆ ಮತ್ತು ಸಂಜೆಯ ಹೊತ್ತಲ್ಲಿ ಆಗಸ ಮತ್ತು ಭೂಮಿಗಳನ್ನು ಒಂದು ಮಾಡುವಂತೆ ಕಾಣುವ ಹಿಮದ ರಾಶಿ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಸಾಮಾನ್ಯವಾಗಿ ಈ ಹಾದಿಲಿ ಬರುವ ಸಾಕಷ್ಟು ಪ್ರವಾಸಿಗರು ಕೆ ಗುಡಿಯನ್ನು ನೋಡುತ್ತಿದ್ದ ಹಾಗೆ ತಮ್ಮ ವಾಹನಗಳನ್ನು ಪಕ್ಕಕ್ಕೆ ಹಾಕ್ತಾರೆ, ಅಲ್ಲೊಂದಷ್ಟು ಸುತ್ತಾಡಿ ಅಲ್ಲಿಂದ ಮುಂದಕ್ಕೆ ಹೊರಟು ಬಿಡ್ತಾರೆ. ಕೆಲ ವರ್ಷಗಳ ಹಿಂದಿನವರೆಗೆ ಕೂಡ ಇಲ್ಲಿ ಇದಕ್ಕಿಂತ ಹೆಚ್ಚಿನ ಆಕ್ಟಿವಿಟಿಗಳೇನೂ ಇರಲಿಲ್ಲ. ಇತ್ತೀಚೆಗೆ ಇಲ್ಲಿ ಕೂಡ ಸಫಾರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕೂಡ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಕೆಗುಡಿ ಪ್ರದೇಶ BRT ಹುಲಿ ಸಂರಕ್ಷಣಾ ಅಭಯಾರಣ್ಯಕ್ಕೆ ಸೇರೋದ್ರಿಂದ ಇಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ನೋಡುವ ಅವಕಾಶ ಇದೆ. ಆದರೆ ಅವುಗಳನ್ನು ನೋಡೋದಕ್ಕೆ ಅದೃಷ್ಟ ಇರಬೇಕು. ಯಾಕೆಂದರೆ ನಮಗೆ ಸಫಾರಿಲಿ ಹುಲಿಯ ಹೆಜ್ಜೆಯ ಗುರುತುಗಳು ಕಂಡುವೆ ವಿನಃ ಹುಲಿಯನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕಾಟಿ, ಆನೆ, ದೊಡ್ಡ ಕೆಂಪು ಬಾಲದ ಅಳಿಲು, ಕಾಡು ನಾಯಿಗಳು, ಜಿಂಕೆ, ಕಡವೆಗಳನ್ನು ಇಲ್ಲಿ ಸಾಮಾನ್ಯವಾಗಿ ನೋಡಬಹುದು. ಇದಲ್ಲದೆ ಕೆಗುಡಿಯ ಸಫಾರಿಯಲ್ಲಿ ನೀವು ಅತ್ಯದ್ಭುತವಾದ ಕಾಡನ್ನು ನೋಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅಲ್ಲಲ್ಲಿ ಹರಿಯುವ ಝರಿಗಳು, ಕಡಿದಾದ ದಾರಿ, ಆಕಾಶವನ್ನು ಮುಟ್ಟೋದಕ್ಕೆ ಹೊರಟಿವಿಯೇನೋ ಅನ್ನೋ ಹಾಗೆ ಬೆಳೆದು ನಿಂತ ಮರಗಳು, ಇವೆಲ್ಲ ಕೂಡ ಕೆಗುಡಿಯ ವಿಶೇಷ. ಇಲ್ಲಿ ನಾಗರಹೊಳೆ ಹಾಗೂ ಬಂಡೀಪುರದಲ್ಲಿ ನಿಮಗಾಗುವ ಹಾಗೆ ಸಾಕಷ್ಟು ಪ್ರಾಣಿಗಳ ದರ್ಶನ ಆಗದೇ ಇದ್ದರೂ ಕೂಡ ಸಫಾರಿಯ ಹಾದಿಯ ವಿಚಾರದಲ್ಲಿ ಕೆಗುಡಿ ಅತ್ಯದ್ಭುತವಾದ ಅನುಭವಗಳನ್ನು ಕೊಡುತ್ತೆ. ಬೆಟ್ಟಗಳನ್ನು ಹತ್ತಿ ಕಣಿವೆಗಳಲ್ಲಿ ಇಳಿದು ಬರುವ ಆ ಹಾದಿ ಇದೆಯಲ್ಲ, ಅದು ಆಫ್ ರೋಡ್ ಟ್ರ್ಯಾಕ್ ಥರ ಇದೆ ಅಂತ ಹೇಳಿದರೆ ಖಂಡಿತ ತಪ್ಪೇನಾಗುವುದಿಲ್ಲ. ಈ ಹಚ್ಚ ಹಸಿರ ಅರಣ್ಯದಲ್ಲಿ ಸುಮಾರು 260ಕ್ಕೂ ಅಧಿಕ ಪಕ್ಷಿ ಪ್ರಭೇದಗಳು, 800ಕ್ಕೂ ಹೆಚ್ಚಿನ ಸಸ್ಯ ಪ್ರಭೇದಗಳು, 27 ರೀತಿಯ ಸಸ್ತನಿಗಳು, 22 ವೈವಿಧ್ಯಮಯ ಸರೀಸೃಪಗಳು ಸೇರಿದ ಹಾಗೆ ವೈವಿಧ್ಯಮಯ ಜೀವರಾಶಿಗಳಲ್ಲಿ ಕಾಣೋದಕ್ಕೆ ಸಾಧ್ಯ.
ಈ ಕ್ಯಾತದೇವರಾಯಗುಡಿ ಸಮುದ್ರ ಮಟ್ಟದಿಂದ ಸುಮಾರು 1800 ಮೀಟರ್ಗಳಷ್ಟು ಎತ್ತರದಲ್ಲಿರೋದರಿಂದ ಇದು ಪ್ರತಿನಿತ್ಯ ಆಹ್ಲಾದಕರ ವಾತಾವರಣವನ್ನು ಹೊಂದಿರುತ್ತೆ. ಅಂದಹಾಗೆ ನಾನು ಆಗಲೇ ಹೇಳಿದ ಹಾಗೆ ಈ ಕೆಗುಡಿ ಫಾರೆಸ್ಟ್ ರೇಂಜ್ ಕೂಡ ಬಿಆರ್ಟಿ ಹುಲಿ ಸಂರಕ್ಷಿತ ಅರಣ್ಯದ ವ್ಯಾಪ್ತಿಗೆ ಬರುತ್ತೆ. 2011 ರಲ್ಲಿ ಈ ಅಭಯಾರಣ್ಯವನ್ನ ಹುಲಿ ಸಂರಕ್ಷಿತ ಅರಣ್ಯ ಅಂತ ಘೋಷಣೆ ಮಾಡಲಾಯಿತು. ಈ ಅಭಯಾರಣ್ಯ ತಮಿಳುನಾಡಿನ ಸತ್ಯಮಂಗಲ ಫಾರೆಸ್ಟ್ ರೇಂಜ್ ನೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಬಿಆರ್ಟಿ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ 600 ರಿಂದ 700 ಆನೆಗಳಿವೆ ಅನ್ನೋದು ಈ ಕಾಡಿನ ಮತ್ತೊಂದು ವಿಶೇಷ. ಕೆಲ ವರ್ಷಗಳ ಹಿಂದೆ ಇಲ್ಲಿ ಆನೆ ಕ್ಯಾಂಪ್ ಕೂಡ ಇತ್ತು. ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳತಾ ಇದ್ದ ಗಜೇಂದ್ರ, ಕವಿತಾ, ಶ್ರೀರಾಮ, ಕಾಂತಿ ಮುಂತಾದ ಆನೆಗಳು ಇಲ್ಲಿದ್ವು. ಆದರೆ ಇತ್ತೀಚೆಗೆ ಈ ಕ್ಯಾಂಪ್ ಅನ್ನು ಇಲ್ಲಿಂದ ಸ್ಥಳಾಂತರಗೊಳಿಸಿದ್ದಾರೆ. ಇಲ್ಲಿ ಈಗ ಕೇವಲ ಗಜೇಂದ್ರನನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ. ಅವನ ರಾಜಗಾಂಭೀರ್ಯದ ಹೆಜ್ಜೆಗಳನ್ನು ನೋಡೋದು ಕೂಡ ಒಂಥರ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟಗಳಲ್ಲಿ ಸುತ್ತಾಡಬೇಕು ಅಂದಾಗ ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗಿಗೆ ಹೋಗ್ತೀವಿ. ಆದರೆ ಈ ಕೆಗುಡಿ ಕೂಡ ಪಶ್ಚಿಮ ಘಟ್ಟದ ಯಾವುದೇ ಕಾಡಿಗೂ ಕಡಿಮೆ ಏನಿಲ್ಲ. ಅಲ್ಲದೆ ಈ ವ್ಯಾಪ್ತಿಯಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಒಂದಕ್ಕೊಂದು ಸೇರೋದ್ರಿಂದ ಇಲ್ಲಿನ ಸಸ್ಯರಾಶಿ ಕೂಡ ವಿಭಿನ್ನ ಹಾಗೂ ವಿಶೇಷವಾಗಿದೆ. ಇನ್ನು ಈ ಕೆಗುಡಿಲಿ ಉಳ್ಕೊಳ್ಳೋದಕ್ಕೆ ಕೂಡ ಒಂದಷ್ಟು ವ್ಯವಸ್ಥೆಗಳಿವೆ. ನಿಮ್ಮ ಹತ್ರ ಸಾಕಷ್ಟು ಕಾಸಿದೆ, ನಿಮ್ಮ ಜೇಬು ಗಟ್ಟಿ ಇದೆ ಅಂತಂದರೆ ಅಲ್ಲಿನ ಜಂಗಲ್ ರೆಸಾರ್ಟ್ಗೆ ಸೇರಿದ ಒಂದು ಕ್ಯಾಂಪ್ ಕೂಡ ನಿಮ್ಮಂಥವರಿಗಾಗಿ ಇದೆ. ಅಲ್ಲಿ ರೆಸಾರ್ಟ್ ಮಾಡೋದಕ್ಕೆ ಅನುಮತಿ ಇಲ್ಲ, ಹೀಗಾಗಿ ಅದನ್ನು ವೈಲ್ಡರ್ನೆಸ್ ಕ್ಯಾಂಪ್ ಅನ್ನೋ ಹೆಸರಲ್ಲಿ ಕರೀತಾರೆ. ಅಲ್ಲಿ ನೀವು ಉಳ್ಕೋಬಹುದು, ಆದರೆ ಅದು ಸ್ವಲ್ಪ ಕಾಸ್ಟ್ಲಿ. ಅಷ್ಟೊಂದು ಹಣ ಖರ್ಚು ಮಾಡೋದು ಬೇಡ ಅಂತ ನಿಮಗನ್ಸಿದ್ರೆ ಅರಣ್ಯ ಇಲಾಖೆಯ ಒಂದು ಐಬಿಯಲ್ಲಿದೆ, ಹಾಗೆ ಡಾರ್ಮೆಟ್ರಿ ವ್ಯವಸ್ಥೆ ಕೂಡ ಇದೆ. ಐಬಿ ಮತ್ತು ಡಾರ್ಮೆಟ್ರಿ ಎರಡೂ ಕೂಡ ತುಂಬ ಚೆನ್ನಾಗಿವೆ. ಅಲ್ಲಿ ಬುಕ್ ಮಾಡಿ ಮೊದಲೇ ಹೇಳಿದರೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಜಂಗಲ್ ಲಾಡ್ಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಕಡಿಮೆ ವೆಚ್ಚದಲ್ಲಿ ಬಾಡಿಗೆಗೆ ಸಿಗುತ್ತೆ. ಆದರೆ ನೀವು ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದು. ನೀವಲ್ಲಿ ರಾತ್ರಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಮಾತ್ರ ನಿಜಕ್ಕೂ ಒಂದು ಅತ್ಯದ್ಭುತ ಅನುಭವ ನಿಮ್ಮದಾಗತ್ತೆ. ಹಾಗೆ ಮಳೆ ಮತ್ತು ಮಂಜು ಒಟ್ಟೊಟ್ಟಿಗೆ ಬಂದಾಗಲಂತೂ ಈ ಕೆಗುಡಿಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಇನ್ನು ಪ್ರಾಣಿಗಳನ್ನು ನೋಡಬೇಕು ಅಂತ ನೀವು ಬಯಸಿದರೆ ಡಿಸೆಂಬರ್ನಿಂದ ಮಾರ್ಚ್ವರೆಗಿನ ಕಾಲ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಇಲ್ಲಿಗೆ ಹೋಗಿ ಬಂದವರು ಅಯ್ಯೋ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಸಿಕ್ಕಿದಂಥ ಪ್ರಾಣಿಗಳಿಲ್ಲ ಅಂತ ಅಂದ್ಕೋಬಹುದು. ಆದರೆ ನಾಗರಹೊಳೆ ಮತ್ತು ಬಂಡೀಪುರಗಳಲ್ಲಿನ ಸಫಾರಿ ಸಮತಟ್ಟು ಪ್ರದೇಶದಲ್ಲಿ ಹಾದು ಹೋಗುತ್ತೆ. ಈ ಕೆಗುಡಿ ಬೆಟ್ಟ ಕಣಿವೆಗಳನ್ನು ಹೊಂದಿದೆ, ಇದನ್ನು ಹಿಲ್ ಟೆರೈನ್ ಅಂತ ಕರೀತಾರೆ. ನೀವು ಅತ್ಯದ್ಭುತವಾದ ಕಾಡನ್ನು ನೋಡಬಯಸಿದರೆ ಈ ಕೆಗುಡಿಗೊಮ್ಮೆ ಹೋಗಿ ಬನ್ನಿ. ಕೇವಲ ಪ್ರಾಣಿಗಳನ್ನು ಮಾತ್ರ ನೋಡಬೇಕು ಅಂತ ಅಂದ್ಕೊಳ್ಳೋರಿಗೆ ಎಲ್ಲ ಕಾಲದಲ್ಲೂ ಇಲ್ಲಿ ಪ್ರಾಣಿಗಳು ಸಿಗೋದಿಲ್ಲ. ಹೀಗಾಗಿ ಇಲ್ಲಿ ನಿಮಗೊಂದಷ್ಟು ನಿರಾಸೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಂತ ಇಲ್ಲಿ ಪ್ರಾಣಿಗಳಿಗೆ ಬರ ಇದೆ ಅಂತಲ್ಲ, ಆದರೆ ಮಳೆಗಾಲದಲ್ಲಿ ಕಾಡಿನ ಒಳಗೆ ಸಮೃದ್ಧವಾಗಿ ನೀರು ಸಿಗೋದ್ರಿಂದ ಅವು ಅಲ್ಲಲ್ಲೇ ಬೇಟೆ ಆಡ್ಕೊಂಡು ಅಲ್ಲಲ್ಲೇ ನೀರು ಕುಡಿದು ಕಾಡಿನ ಒಳಭಾಗದಲ್ಲೇ ಇದ್ದುಬಿಡುತ್ತವೆ. ಆದರೆ ಜನವರಿಯ ನಂತರ ಪ್ರಾಣಿಗಳಿಗೆ ಸಿಗುವ ನೀರು ಕಡಿಮೆ ಆಗೋದ್ರಿಂದ ಅವು ನೀರನ್ನು ಅರಸಿ ನೀರಿನ ಮೂಲಗಳನ್ನು ಹುಡುಕುತ್ತಾ ಹೊರಟು ಬರುತ್ತವೆ. ಆ ಸಂದರ್ಭದಲ್ಲಿ ಸಫಾರಿಗಳ ಕಲರೇ ಚೇಂಜ್ ಆಗುತ್ತೆ. ಆನೆಗಳು, ಅದೃಷ್ಟ ಇದ್ರೆ ಹುಲಿ ಕೂಡ ನಿಮ್ಮ ಕಣ್ಣಿಗೆ ಬೀಳಬಹುದು. ಇನ್ನು ಜಿಂಕೆ, ಕಡವೆ ಮುಂತಾದ ಪ್ರಾಣಿಗಳು ಕಣ್ಣಿಗೆ ಹಬ್ಬವನ್ನೇ ಮಾಡುತ್ತವೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇನ್ನೂ ಒಂದಷ್ಟು ಜಿಂಕೆಗಳಿವೆ, ಅವು ಎಷ್ಟು ಬುದ್ಧಿವಂತ ಜಿಂಕೆಗಳು ಅಂದರೆ ಕ್ಯಾಮರಾ ನೋಡಿದ ತಕ್ಷಣ ಸುಂದರವಾಗಿ ಪೋಸ್ ಕೂಡ ಕೊಡುತ್ತವೆ. ಸದ್ಯಕ್ಕೆ ಇಲ್ಲಿ 4 ಸಫಾರಿ ವಾಹನಗಳು ಕೆಲಸ ಮಾಡ್ತಾ ಇವೆ. ತುಂಬ ಅನುಭವಿಗಳಾದ ವಾಚರ್ಗಳಿದ್ದಾರೆ. ಸಫಾರಿಗೆ ಒಬ್ಬೊಬ್ಬರಿಗೆ 480 ರೂಪಾಯಿಗಳನ್ನು ಚಾರ್ಜ್ ಮಾಡಲಾಗುತ್ತೆ. ಸೊ ನೀವು ಬಿಆರ್ ಹಿಲ್ಸ್ ಕಡೆಗೆ ಹೋದರೆ ಮಿಸ್ ಮಾಡದೆ ಈ ಕೆಗುಡಿಗೆ ಒಮ್ಮೆ ಹೋಗ್ಬಿಟ್ಟು ಬನ್ನಿ. ಇನ್ನು ಇಲ್ಲಿ ಪ್ರವಾಸೋದ್ಯಮಕ್ಕೆ ಅಂತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಸಫಾರಿ ಮಾಡಿಸ್ತಾ ಇದೆ, ಉಳ್ಕೊಳ್ಳೋದಕ್ಕೆ ಕೂಡ ಅವಕಾಶ ಕೊಡ್ತಾ ಇದೆ ಅಂದಮೇಲೆ ಇಲ್ಲಿ ಇನ್ನೊಂದಷ್ಟು ಆ್ಯಕ್ಟಿವಿಟಿಗಳನ್ನು ಮಾಡಿಸೋ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸುವ ಮತ್ತು ಕಾಡಿನ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವ ಕೆಲಸಕ್ಕೆ ಕೂಡ ಸರ್ಕಾರ ಮುಂದಾದರೆ ಅದರಿಂದ ರೆವೆನ್ಯೂ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಗರವಾಸಿಗಳಿಗೆ ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ಅಲ್ಲಿನ ಜೀವರಾಶಿಯ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವ ಕೆಲಸ ಕೂಡ ಮಾಡಿದ ಹಾಗಾಗುತ್ತೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳು ಒಂದಷ್ಟು ಯೋಚಿಸಬಹುದು. ಹಾಂ, ಇನ್ನು ಬರೀ ಕೆಗುಡಿ ಅಂತಷ್ಟೇ ಅಲ್ಲ, ನೀವು ಯಾವುದೇ ಕಾಡಿಗೆ ಹೋದಾಗ ಕೂಡ ಕಾಡಿನ ನಿಯಮಗಳು ಅಂತ ಕೆಲವಿರುತ್ತವೆ, ಅದನ್ನು ತಪ್ಪದೇ ಪಾಲಿಸಬೇಕು. ಕಾಡುಗಳಿಗೆ ಪ್ಲಾಸ್ಟಿಕ್ ತಗೊಂಡು ಹೋಗಬೇಡಿ,
ಅಕಸ್ಮಾತ್ ತಗೊಂಡು ಹೋದ್ರೂ ಅದನ್ನ ಬಳಸಿದ ನಂತರ ಅಲ್ಲಿ ಎಸೆದು ಬಂದುಬಿಡಬೇಡಿ. ನೀವು ತಗೊಂಡು ಹೋಗಿ ಹಾಕೋ ಪ್ಲಾಸ್ಟಿಕ್ ಅಲ್ಲಿನ ಪ್ರಾಣಿಗಳ ಜೀವ ತೆಗೆಯುತ್ತೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರೆಯೋದಿಕ್ಕೆ ಹೋಗಬೇಡಿ. ಇನ್ನು ಕಾಡಲ್ಲಿ ನೀವು ಬೇಕಾದರೆ ಚಿಪ್ಸ್ ತಿನ್ನಿ, ಏನು ಬೇಕಾದರೂ ತಿನ್ನಿ, ಆದರೆ ನೀವು ತಿನ್ನೋದನ್ನೆಲ್ಲ ಅಲ್ಲಿನ ಪ್ರಾಣಿಗಳಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಹೋಗಬೇಡಿ. ಪ್ರಾಣಿಗಳಿಗೆ ಆಹಾರ ಕೊಟ್ಟು ಅವಕ್ಕೇನೋ ಉಪಕಾರ ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೋಬಹುದು, ಆದರೆ ನೀವು ಕೊಡೋ ಆಹಾರಕ್ಕೆ ಅಡಿಕ್ಟ್ ಆದರೆ ಆ ಪ್ರಾಣಿಗಳು ದಿನ ರೋಡಿಗೆ ಬಂದು ನಿಂತ್ಕೊಳ್ಳುತ್ತವೆ, ಅದರಿಂದ ರಸ್ತೆ ಅಪಘಾತಗಳು ಸಂಭವಿಸಿ ಪ್ರಾಣಿಗಳು ಸಾವಿಗೀಡಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾಡು ಪ್ರಾಣಿಗಳಿಗೆ ನಿಮ್ಮ ಆಹಾರವನ್ನು ಕೊಟ್ಟು ಅವುಗಳನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಅತಿಯಾದ ಉತ್ಸಾಹದಲ್ಲಿ ಪ್ರಾಣಿಗಳನ್ನು ಕೆಣಕೋದಕ್ಕೆ ಅಥವಾ ಅವುಗಳ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕೆ ರೀಲ್ಸ್ ಮಾಡೋದಕ್ಕೆ ಹೋಗಬೇಡಿ. ಎಡವಟ್ಟಾದರೆ ನೀವು ಜೀವಂತವಾಗಿ ಮನೆಗೆ ಹೋಗೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ನೀವೇನೋ ತಪ್ಪಿಸ್ಕೊಂಡು ಬಂದುಬಿಟ್ರೂ ಕೂಡ ಕೆರಳಿದ ಪ್ರಾಣಿ ನಿಮ್ಮ ಹಿಂದೆ ಬರುವ ವಾಹನದ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಪ್ರಾಣಿಗಳಿಗೆ ಕೂಡ ಒಂದು ಶಿಸ್ತಿದೆ, ಅದನ್ನು ಉಲ್ಲಂಘಿಸಿ ಪ್ರಾಣಿಗಳಿಗಿಂತ ಕಡೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ. ದಾರಿ ಮಧ್ಯದಲ್ಲಿ ವಾಹನ ನಿಲ್ಲಿಸಿ ಕೆಳಗಿಳಿಯೋದಕ್ಕೆ ಹೋಗಬೇಡಿ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಅಲ್ಲಿನ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಹಾಗೆ ಬೇಸಿಗೆಯ ಸಂದರ್ಭದಲ್ಲಿ ಅಲ್ಲೇನಾದರೂ ಹೋದರೆ ಸಿಗರೇಟ್ ಸೇದಿ ಕಾಡಲ್ಲಿ ಎಸೆದು ಬಂದುಬಿಡಬೇಡಿ. ನಿಮ್ಮ ಸಿಗರೇಟಿನ ಒಂದು ಚಿಕ್ಕ ಕಿಡಿ ಕೂಡ ಕಾಡಿನ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನೆನಪಿಡಿ. ಜವಾಬ್ದಾರಿಯುತ ನಾಗರಿಕರ ಹಾಗೆ ವರ್ತಿಸೋದಕ್ಕೆ ಪ್ರಯತ್ನ ಪಡಿ ಮತ್ತು ಬೇರೆಯವರಿಗೆ ಕೂಡ ಈ ವಿಷಯಗಳನ್ನು ದಯವಿಟ್ಟು ತಿಳಿಸಿ ಜಾಗೃತಿಯನ್ನು ಮೂಡಿಸಿ. ಕಾಡಿದ್ರೇ ನಾಡು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಗೆಳೆಯರೇ, ನಗರದ ಜಂಜಾಟಗಳಿಗೆ ಯಾಂತ್ರಿಕ ಜೀವನಕ್ಕೆ ಅಂಟಿಕೊಂಡಿದ್ದು ನಮಗಂತೂ ಕೆಗುಡಿ ಅನ್ನೋದು ಒಂದು ಅವಿಸ್ಮರಣೀಯ ಅನುಭವವನ್ನು ಕಟ್ಟಿಕೊಟ್ಟಿದ್ದು ಸುಳ್ಳಲ್ಲ. ಕೆಗುಡಿಗೆ ಹೋಗಿ ಅಲ್ಲಿ 2 ದಿನ ಸೆಲ್ಫೋನ್ನಿಂದ ದೂರ ಇದ್ದಿದ್ದಕ್ಕೆ ಒಂದು 6 ತಿಂಗಳಿಗೆ ಬೇಕಾಗುವಷ್ಟು ಎನರ್ಜಿಯಂತೂ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅಲ್ಲಿಂದ ಹೊರಟು ಬರುವಾಗ ಆ ಪರಿಸರ ಪ್ರಕೃತಿಯನ್ನು ಬಿಟ್ಟು ಬರೋದಕ್ಕೆ ನಿಜಕ್ಕೂ ಮನಸ್ಸೇ ಒಪ್ಪಲಿಲ್ಲ ಅಂದರೆ ನಂಬಿ, ಬೇಕಿದ್ರೆ ನೀವು ಕೂಡ ಅಲ್ಲಿಗೊಮ್ಮೆ ಹೋಗಿ ಆ ಪರಿಸರವನ್ನು ಆಸ್ವಾದಿಸಿ ನೋಡಿ. ಹಾಂ, ಇನ್ನೂ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಈ ಕೆಗುಡಿಲಿ ಒಂದು ವಿದ್ಯಾಮಂದಿರ ಇದೆ. ನಾವು ನಮ್ಮ ಮಕ್ಕಳನ್ನು ಸ್ಕೂಲ್ ಗೇಟ್ವರೆಗೂ ಬಿಟ್ಟು ಬರ್ತೀವಿ, ಆದರೂ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ, ಕಷ್ಟ ಅನಿಸುತ್ತೆ. ಆದರೆ ಈ ಕಾಡಲ್ಲಿ ಅದ್ಭುತವಾದ ಒಂದು ಶಾಲೆ ಇದೆ, ಅಲ್ಲಿ ಉತ್ಸಾಹಿ ಶಿಕ್ಷಕರಿದ್ದಾರೆ, ಅಲ್ಲಿಗೆ ಬರೋರೆಲ್ಲ ಕೂಡ ಕಾಡಿನ ಮಕ್ಕಳು. ಆ ಶಾಲೆಯ ಪರಿಚಯವನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡಿಸ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.